ಯಾರಪ್ಪ ಓನರ್ ಬರ್ರಿ. ನಾನು ಏನ್ ಹೇಳಿದ್ದೆ, ಗ್ಲಾಸ್ ಕ್ಯಾಬಿನ್ ಮಾರಾಟ ಮಾಡಿ. ನೀನು ಗ್ಲಾಸ್ ಕ್ಯಾಬಿನ್ ಮಾರಾಟ ಮಾಡ್ತು ಅಂತ ಹೇಳಿದೆ. ನೀನ್ ಯಾವ ಮಾರಾಟ ಮಾಡಿದ್ದೀನಿ? ನೀನ್ ಯಾವ ತೆಗೆ ಕೇಳಿದ್ ನಿನ್ಗೆ ಅಂಗಡಿ ಯಾವನ್ ತೆಗೆ ಕೇಳಿದ್ ನಿನ್ಗೆ? ಅಲ್ಲ ಎಲ್ಲ ಒಂದು ಅರ್ಧ ಗಂಟೆ ಕೆತ್ತನಪ್ಪ ನಿಮ್ಮ ಅಂಗಡಿ. ಜನ ಹೊಟ್ಟೆ ತಿನ್ನೋದ್ರಿ ಒಳಗಡೆ ಇಟ್ಕೊಳ್ರಿ, ಏನು ಹೊರಗಡೆ ಕಂದಿರ ಇಟ್ಕೊಳ್ಳಿ. ಏನಪ್ಪ ನಿಮ್ಗೆ ಬರಲ್ಲ ಅರ್ಥ ಆಗುತ್ತಾ? ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಸರ್. ಯಾಕಬಿಡ್ರಿ ಹೊಡಿರಿ? ಭಾನುವಾರ ಜನ ಕಡಿಮೆ ಮಾಡಪ್ಪ, ಜನ ಜಾಸ್ತಿ ಬರ್ತಾರೆ. ಸಂತೆ ಬಂದಾಗಿದೆ ತಿಂಗಳಿಂದ. ಇನ್ನೊಂದು ಹಳ್ಳಿಯಾಗಿ ಏನಾರು ಕೊಡ್ಬೇಕು ಆ ತರ ಆಗಿದೆ. ನೀವು 50 ರೂಪಾಯಿ ಜಾಸ್ತಿ ಮಾಡಲ್ಲ, 600 ರೂಪಾಯಿ ಫಿಕ್ಸ್ ಮಾಡ್ಬಿಟ್ಟು 600 ರೂಪಾಯಿ ಮಾಡಿ ಜನ ಸಿಗ್ತಾರಲ್ಲ. ಆಯ್ತು, 600 ರೂಪಾಯಿ ಮಾಡಿ ನೋಡಪ್ಪ. 600 ರೂಪಾಯಿ ಮೇಲೆ ಯಾರು ಕೊಡ್ಬೇಡ್ರಪ್ಪ. ಊರಿಗೆಲ್ಲ ಕಾನೂನು ಅಂದ್ರೆ ನಿನ್ಗೊಂದು ಕಾನೂನು ನನಗೆ. ಮುಚ್ಚೆ ಅಂಗಡಿ ವಿಡಿಯೋ ತಗೊಂಡು ಅಂಗಡಿ ಅವರೆಲ್ಲ ಈಚೆ ಬರಕೇಳು, ಈಚೆ ಬರಕೇಳು. ಊರೆಲ್ಲ ಒಂದು ಕಾನೂನು ಅಂದ್ರೆ ನಿಂಗೊಂದು ಕಾನೂನು. ಗ್ಲಾಸ್ ಕ್ಯಾಬಿನ ಮಾರ್ಕು ಅಂತ ಹೇಳ್ತಾ ಇದೀನಿ ನಾನು. ಯಾವಾಗ ನೀವು ಮುಚ್ಚೋ ಎಲ್ಲ ತೆಗ್ದಾರಪ್ಪ ಹೇಳ್ತೀನಿ. ಟ್ರಾಕ್ಟರ್ ತಗೊಂಬಾ, ಹಾಕೊಂಡು ಹಾಕೊಂಡು ಹೋಗ್ತೀನಿ. ಹಾಕೊ ನನ್ನ ಮುಂದೆ, ಹಾಕು ನನ್ನ ಮುಂದೆ ಹಾಕು. ಜನಗಳು ಸಾಯಿಸ್ತಿದ್ರಿ. ನೋಡ್ರಿ ಬಾಪ ಇಲ್ಲ ಇದ್ದಪ್ಪ. ಇಲ್ಲಪ್ಪ ಗ್ಲಾಸ್ ಕ್ಯಾಬಿನ್ ಎಲ್ಲ ನಿಮ್ಗೆ ಗ್ಲಾಸ್ ಆಗ್ಬೇಕು. ಸಾಯ್ ಸ್ವಲ್ಪ ದೂರ ನಿಂತ್ಕೊಳ್ರಿ. ಹೋಗ್ರಿ ಆ ಕಡೆ, ಹೋಗ್ರಿ ಆ ಕಡೆ, ಎಲ್ಲ ಒಂದೇ ಕಡೆ. ಪೊಲೀಸರ್ ತೆಗಿಯಕ್ ಬಿಡ್ತಾ ಇಲ್ಲ. ಪೊಲೀಸರ್ ಹೇಳ್ತೀನಿ ಗ್ಲಾಸ್ ಕ್ಯಾಬಿನ್ ಮಾಡ್ಕೊಡಿ, ಮಾರಾಟ ಮಾಡ್ಬೇಡಿ. ಪೊಲೀಸರ್ ಹೇಳ್ತೀನಿ ರೆಡಿ ಮಾಡ್ಕೊಳ್ಳಿ. ಅದ್ ಬಿಟ್ಬಿಟ್ಟು ನೀವು ವ್ಯಾಪಾರ ಮಾಡೋಣ. ನೋಡಿ ನಿಮ್ಗೆ ಲಾಸ್, 1000 ರೂಪಾಯಿ ಲಾಸ್ ನಿಮ್ಗೆ. ನಾನು ಹೇಳ್ದಾಗಿಂದ ಮಾಡ್ಕೊಂಡ್ರೆ ನೀವು ಲಾಭದಲ್ಲಿ ಇರ್ತಾ ಇದ್ರಿ. ಪೊಲೀಸರ್ ಬಂದ್ರೆ ನನ್ನ ನಂಬರ್ ಕೊಡ್ತೀನಿ, ತಗೋ ನೀನು ಮಾತಾಡು ಪೊಲೀಸರಿಗೆ. ನೀನು ಕ್ಲೀನ್ ಮಾಡ್ಕೊಂತ ಇದ್ರೆ ನಾವು ಏನು ವ್ಯಾಪಾರ ಮಾಡ್ತಲ್ಲ ಅಂತ ಹೇಳು ಪೊಲೀಸರಿಗೆ. ಅವ್ರಿಗೂ ಡೈರೆಕ್ಷನ್ಸ್ ಮಾಡಿ ಅಂತ ಹೇಳಿದ್ನಲ್ಲ. ಅದೇನಪ್ಪ ಇವಾಗ ಹೇಳಿ, ನೀವು ಗ್ಲಾಸ್ ಸ್ಟಾರ್ಟ್ ಮಾಡಿ, ನಾನು ಹೇಳ್ತೀನಿ ಪೊಲೀಸರಿಗೆ. ಬಂದಾಗ ನಾನು ಫೋನ್ ಮಾಡಿ ಪೊಲೀಸರ ಅಂತ ಬಂದು ನಾನೇ ಬಂದು ನಿಂತ್ಕೊಂಡು ನಿಮ್ಗೆ ಸಹಾಯ ಮಾಡ್ತೀನಿ. ಅದು ಬಿಟ್ಬಿಟ್ಟು ನೀವು ನೋಡಿ, ಇವತ್ತು ಭಾನುವಾರ ನಿಮ್ಗೆ ಎಷ್ಟು ಕ್ಲಾಸ್ ನಿಮಗೆ? ಮ್ಯಾಮ್ ಎರಡು ಗುಚ್ಚಬೇಕು ಅಂತ ಮ್ಯಾಮ್ ಕರೆಕ್ಟ್ ತಗೊಂಡಲ್ಲ. ಒಂದು ತೀಸ್ ಒಂದು ತೀಸ್. Thank you.